ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಂಬತ್ತೆರಡು ಆತ್ಮನು ಯಾವ ರೀತಿಯಲ್ಲಿ ಈ ಲೋಕವನ್ನು ಆಕ್ಷೇಪಿಸುತ್ತದೆ ಆತ್ಮನು ಸತ್ಯದ ಆತ್ಮನು ಬಂದಾಗ ಸತ್ಯ ನೀತಿ ನ್ಯಾಯ ತಿರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು ಯೋಹಾನ ಹದಿನಾರನೇ ಅಧ್ಯಾಯ ಎಂಟನೇ ವಚನ ಸತ್ಯದ ಆತ್ಮನಿಗೆ ಪುಲ್ಲಿಂಗವನ್ನು ಬಳಸುವ ಉದ್ದೇಶದ ಬಗ್ಗೆ ನಾವೀಗಾಗಲೇ ಪರಿಗಣಿಸಿದ್ದೇವೆ ಯಾಕೆಂದರೆ ಇದು ಪುರುಷನಾದ ದೇವರನ್ನು ಪುಲ್ಲಿಂಗದಲ್ಲಿ ಪ್ರತಿನಿಧಿಸುತ್ತದೆ ಪವಿತ್ರಾತ್ಮನು ಪಾಪಿಗಳಲ್ಲಿ ಅವರ ಸುಧಾಹರಣೆಗಾಗಿ ಕಾರ್ಯವೆಸಗುತ್ತದೆ ಎಂಬುದನ್ನು ರುಜುವಾತಪಡಿಸಲು ಕೆಲವಾರು ಉದಾಹರಣೆಯ ವಾಕ್ಯ ಭಾಗವನ್ನು ನಾವೀಗ ಪರಿಶೀಲಿಸುತ್ತಿದ್ದೇವೆ ಅಂತಹ ದೃಷ್ಟಿಕೋನವು ಸಂಪೂರ್ಣವಾಗಿ ತಪ್ಪಾದದ್ದು ಎಂದು ನಾವು ಒತ್ತಾಯಪೂರ್ವಕವಾಗಿ ಅಭಿಪ್ರಾಯಪಡುತ್ತೇವೆ ಯಾಕೆಂದರೆ ಪವಿತ್ರಾತ್ಮವು ಕೇವಲ ಪ್ರತಿಷ್ಠೆಗೊಂಡ ವಿಶ್ವಾಸಿಗಳಿಗೆ ಮಾತ್ರವೇ ನೀಡಲಾಗಿದೆ ಅದು ಆ ವಿಶ್ವಾಸಿಗಳಿಗೆ ನೀಡಲ್ಪಟ್ಟಿರುವುದಿಲ್ಲ ಈ ಪರಿಣಾಮವಾಗಿ ಸಾಮಾನ್ಯವಾಗಿ ಹೇಳಿಕೊಳ್ಳುವಂತೆ ಅದು ಅವಿಶ್ವಾಸಿಗಳ ಮಧ್ಯೆ ಕಾರ್ಯ ಸಾಧಿಸುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಈ ಲೋಕದ ಮಕ್ಕಳು ಈ ಪ್ರಾಪಂಚಿಕ ಆತ್ಮನನ್ನು ಹೊಂದಿರುವವರು ದೇವರ ಮಕ್ಕಳು ಮಾತ್ರವೇ ದೇವರ ಆತ್ಮನನ್ನು ಪವಿತ್ರಾತ್ಮನನ್ನು ಮನಸ್ಸು ಚಿತ್ತ ಅಥವಾ ಪ್ರವೃತ್ತಿಯನ್ನು ಹೊಂದಿಕೊಂಡಿರುತ್ತಾರೆ ಈ ಪ್ರಾಪಂಚಿಕ ಆತ್ಮನು ಅಥವಾ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು ಶರೀರ ಭಾವದ ಆತ್ಮವು ದೇವರಾತ್ಮನ ಸಂಗತಿಗಳನ್ನು ತಿಳಿದಿರಲು ಸಾಧ್ಯವಿಲ್ಲ ಯಾಕೆಂದರೆ ಅವುಗಳನ್ನು ಆತ್ಮಿಕವಾದ ರೀತಿಯಲ್ಲಿ ಮಾತ್ರವೇ ಗ್ರಹಿಸಬಹುದಾಗಿದೆ ಪವಿತ್ರಾತ್ಮನನ್ನು ಹೊಂದಿದವರು ಮಾತ್ರವೇ ಅವನ್ನು ಗ್ರಹಿಸಬಹುದು ಆದುದರಿಂದ ಅದು ಕಂಡುಬರುವ ಕಡೆಗಳಲ್ಲಿ ಎಲ್ಲವೂ ಪವಿತ್ರವೂ ದೇವಾನುಗ್ರಹವು ಪುನಶ್ಚೇತನದ ಪುರಾವೆಯೂ ನೂತನ ಜೀವಿತವನ್ನು ಪಡಕೊಳ್ಳುವಿಕೆಯೂ ಆಗಿದೆ ಇದಕ್ಕನುಗುಣವಾಗಿ ನಾವು ಯಾರಲ್ಲಿಯಾದರೂ ಕ್ರಿಸ್ತನ ಆತ್ಮವೂ ಇಲ್ಲವಾದರೆ ಆತನು ದೇವರವನಲ್ಲ ಎಂದು ಓದುತ್ತೇವೆ ಕ್ರಿಸ್ತನ ಆತ್ಮವಿಲ್ಲದವರು ಸಾಮಾನ್ಯವಾಗಿ ಈ ಲೋಕಕ್ಕೆ ಸೇರಿದವರು ಅವರು ತಂದೆಯ ಆತ್ಮನನ್ನು ಹೊಂದಿಲ್ಲದ ಕಾರಣ ಅವರು ಆತನವರಲ್ಲ ದೇವರ ಆತ್ಮನು ಅದರ ಫಲಗಳು ಅಥವಾ ಮಾತುಗಳ ಮೂಲಕ ಸಾಕ್ಷಿ ಕೊಡುವುದರಿಂದ ನಾವು ಪುನಶ್ಚೇತನಗೊಂಡಿರುವುದಕ್ಕೆ ಪುರಾವೆಯಾಗಿದೆ ಸಭೆಯಲ್ಲಿರುವ ದೇವರ ಆತ್ಮವು ಈ ಲೋಕದಲ್ಲಿರುವ ಆತ್ಮವಲ್ಲ ಎಂಬುದಕ್ಕೂ ಇದು ಪುರಾವೆಯಾಗಿದೆ ಯಾಕೆಂದರೆ ದೇವರ ಆತ್ಮನು ಯಾವುದೇ ಅರ್ಥದಲ್ಲಿ ಶರೀರ ಭಾವವುಳ್ಳದ್ದಲ್ಲ ಅಂಥವರನ್ನು ದೇವರ ವಾಕ್ಯದಲ್ಲಿ ಕ್ರೋಧದ ಮಕ್ಕಳು ಈ ಲೋಕದ ಮಕ್ಕಳು ಎಂದು ಕರೆಯಲಾಗಿದೆ ಅವರ ತಂದೆಯು ಪಿಚಾಚನಾಗಿದ್ದಾನೆ ಪರಂತು ಸತ್ಯದ ಆತ್ಮನು ಪ್ರೀತಿಯ ಆತ್ಮನು ಸಮಂಜಸವಾದ ರೀತಿಯಲ್ಲಿ ಈ ಲೋಕದ ಆತ್ಮನನ್ನು ಸುಧಾರಿಸಿದೆ ಎಂಬುದನ್ನು ನಾವು ಮರೆಯಲಾಗದು ಹೀಗಿರುವುದರಿಂದ ಅದು ಅಂಧಕಾರದ ಆತ್ಮವಿರುವಾಗಲೂ ಸ್ವಾರ್ಥತೆ ಉಳ್ಳ ಆತ್ಮವಿರುವಾಗಲೂ ಶರೀರತವುಳ್ಳ ಆತ್ಮವಿರುವಾಗಲೂ ಪ್ರಾಪಂಚಿಕವು ಕೇವಲ ಔಪರಿಚಿತವಾಗಿ ಬಾಹ್ಯ ರೀತಿಯಲ್ಲಿ ಪವಿತ್ರಾತ್ಮನ ಕೆಲವೊಂದು ಸೊಬಗನ್ನು ಅನುಕರಿಸುತ್ತದೆ ವಿನಾಶೀಲತೆ ಕರುಣೆ ಮತ್ತು ತಾಳ್ಮೆಯಲ್ಲಿ ಪ್ರತಿನಿಧಿಸುವ ಪವಿತ್ರಾತ್ಮನ ಸೊಬಗು ಪುನಶ್ಚೇತನ ಹೊಂದುವವರ ಮೇಲೆ ಯಾವುದೇ ಪರಿಣಾಮವನ್ನುಂಟು ಮಾಡಿರುವುದಿಲ್ಲ ಈ ಲೋಕದ ಕೆಲವೊಂದು ಜನರು ಆತ್ಮನ ಈ ರೀತಿಯ ಸೊಬಗನ್ನು ಬೆಳೆಸಿಕೊಳ್ಳುತ್ತಾರೆ ಯಾಕೆಂದರೆ ಅವುಗಳು ಅವರ ಜೀವನದ ಸಣ್ಣಡತೆಗಳಾಗಿ ಉತ್ತಮ ಪೋಷಣೆ ಮುಂತಾಗಿ ರೂಪುಗೊಂಡಿವೆ ಪವಿತ್ರಾತ್ಮನ ತತ್ವಗಳೊಂದಿಗೆ ಸಾಮರಸ್ಯವಿಲ್ಲದ ಹೃದಯವುಳ್ಳ ಅನೇಕರು ತಮ್ಮ ನೀತಿ ಉಳ್ಳ ಪುನಃಚೇತನವಿಲ್ಲದ ಪವಿತ್ರಾತ್ಮವು ಸ್ವಾರ್ಥತೆ ಉಳ್ಳದ್ದು ಕರ್ತನ ಮತ್ತು ಆತನ ಆತ್ಮನೊಂದಿಗೆ ಆತನ ಆತ್ಮನ ಪವಿತ್ರತೆಯೊಂದಿಗೆ ಸಾಮರಸ್ಯವಿಲ್ಲದ್ದು ಆದ ತಮ್ಮ ಒಳಮೈಯನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಈ ಸೊಬಗನ್ನು ಹೊರತುಗಳಾಗಿ ಬಳಸಿಕೊಳ್ಳುತ್ತಾರೆ ಆದುದರಿಂದ ತಮ್ಮ ಗುಣನಡತೆಯ ಬಾಹ್ಯರೂಪವನ್ನು ಮಿಂಚಿಸುವುದವರ ಬಗ್ಗೆ ಹಾಗೂ ದೇವರಾತ್ಮನಿಂದ ಹೃದಯ ಪರಿವರ್ತನೆಗೊಂಡವರ ನಡುವೆ ವ್ಯತ್ಯಾಸ ತಿಳಿಯಬೇಕು ಎರಡನೆಯವರು ಮಾತ್ರವೇ ದೇವರ ಮಕ್ಕಳಾಗಿದ್ದಾರೆ ಅವರಿಗೆ ಆತನ ಅನುಗ್ರಹ ಉಂಟು ಮತ್ತು ಅವರು ಇಷ್ಟರಲ್ಲಿಯೇ ಆಶೀರ್ವದಿಸಲ್ಪಡುವರು ಮತ್ತು ಮಹಿಮೆ ಹೊಂದಿಕೊಳ್ಳುವರು ಹೀಗಿರುವಲ್ಲಿ ದೇವರಾತ್ಮನು ಕೇವಲ ಆತನವರಿಗೆ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಿಗೆ ಮತ್ತು ಪ್ರತಿಷ್ಠಿಸಿಕೊಂಡವರೊಂದಿಗೆ ಮಾತ್ರವೇ ಸಂಪರ್ಕ ಒಳ್ಳೆ ಆತನು ಸತ್ಯದ ಆತ್ಮನು ಬಂದು ಸತ್ಯ ನೀತಿ ನ್ಯಾಯ ತಿರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಎಂಬ ನಮ್ಮ ಕರ್ತನ ಮೇಲಿನ ಮಾತುಗಳ ಅರ್ಥವಾದರೂ ಏನು ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುವುದು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ